ಹಲೋ ಪ್ರಿಯಾ. ಹಾಯ್ ಕಾರ್ತಿಕ್. ಇದೇನು ಪ್ರಿಯಾ, ಈ ಕಡೆ ಹೊರಟಿದೆ? ನಿಮ್ಮನೆ ನೋಡ್ಬೇಕಂತ ಬಂದೆ. ನೀವು ಮೊನ್ನೆ ತಾನೇ ಬೆಂಗಳೂರಿಂದ ಬಂದಂತ ಫೋನ್ ಮಾಡಿ ಅಹಿಂಸ್ ಹೇಳಿದ, ಅದಕ್ಕೆ ಬಂದೆ. ಪ್ರಿಯಾ, ನಿನ್ನ ಕೊರಳಲ್ಲಿ ತಾಳಿ ಹೇಗೆ ಮತ್ತು ಆಶ್ಚರ್ಯ ಆಗುತ್ತಿದೆಯಲ್ಲ. ಓ, ಈ ತಾಳಿನ? ಈ ತಾಳಿ ಬಗ್ಗೆ ಹೇಳ್ಬೇಕಂತ ಬಂದೆ. ನೋಡಿ, ಈ ತಾಳಿ ನಿಮ್ಮ ಅಣ್ಣ ಕಟ್ಟಿದ್ದು, ಅಂದ್ರೆ ನಿಮ್ಮ ಅಣ್ಣ ದೊಡ್ಡದ ಶ್ರೀನಿವಾಸ್ ಕಟ್ಟಿದ್ದು, ಅವನ ಹೆಂಡತಿ ನಾನು. ಪ್ರಿಯಾ, ಏನ್ ಹೇಳ್ತಾ ಇದೀಯಾ ನೀನು? ನನ್ನ ಶ್ರೀನಿವಾಸನ ಹೆಂಡತಿಯ ನೀನು? ಹೌದು, ನನಗೆ ಆರ್ತಿಗೆ. ಹೌದು, ನಾನು ನಿಮ್ಮ ಆರ್ತಿಗೆ, ನಿಮ್ಮ ಅಣ್ಣನ ಹೆಂಡತಿ. ಅಂದರೆ ನಿನ್ನ ಮಾತಿನ ಅರ್ಥವೇ ತಿಳಿಸಿಲ್ಲ ನನಗೆ. ಪ್ರಿಯಾ, ನಮ್ಮ ಮನೆಗೆ ಮೋಸದ ಆಟವನ್ನೇ ಆಡೋದಕ್ಕೆ ಬಂದಿದೀಯಾ ನೀನು? ನೋಡು ಕಾರ್ತಿಕ್, ಮನೆಯಲ್ಲಿ ನಿಮ್ಮ ಮೋಸ ಮಾಡ್ಬೇಕಂತಾನೆ ನಾನು ಬಂದಿರೋದು. ನಿಮ್ಮ ಮನೆಯಲ್ಲಿ ಮೋಸದ ಆಟ ಆಡಿ ನಿಮ್ಮ ಸರ್ವಸ್ವನ ಹೆಸರಿಗೆ ಬರೆಸಿಕೊಂಡು ಹಾಯಾಗಿರೋಣ. ಏನ್ ಹೇಳ್ತಾ ಇದೀಯಾ ನೀನು? ನಿನ್ನ ಮಾತಿನ ಅರ್ಥವೇ ತಿಳಿಸಿಲ್ಲ ನನಗೆ. ಪ್ರಿಯಾ, ನಮ್ಮ ಮನೆಗೆ ಬಂದು ಮೋಸದ ಆಟವನ್ನೇ ಆಡೋದಕ್ಕೆ ಬಂದಿದೀಯಾ? ಪ್ರಿಯಾ, ಮೋಸ ಮೋಸ ಮೋಸ. ಹೌದು, ಸರಿ ಅಲ್ಲ ಪ್ರಿಯಾ, ಸರಳ ಆಚೆ. ಪರದೇಶಕ್ಕೆ ಹೋಗಿ ಲಕ್ಷಾಂತರ ಹಣ ಸಂಪಾದಿಸಬಹುದು. ಇವಳ ಹೇಳುವ ಮಾತು ಸರಿಯಾಗಿದೆ. ಏನು ವಿಚಾರ ಮಾಡ್ತಾ ಇದ್ದೀರಾ? ಏನಿಲ್ಲ ಪ್ರಿಯಾ, ಆ ಗೌಡರ ಜೊತೆ ಇದ್ರೆ ಯಾವ ತೊಂದರೆ ಆಗುದಿಲ್ಲ ತಾನೆ? ನೋಡಿ, ಆ ಗೌಡರ ಜೊತೆ ಇದ್ರೆ ನಿಮ್ಗೆ ಯಾವ ತೊಂದರೆನೂ ಆಗುದಿಲ್ಲ. ಪ್ರಿಯಾ, ನೀ ಹೇಳದಂತೆ ಆಗಲಿ. ಇದೇ ಸಂತೋಷದ ಖುಷಿಯಲ್ಲಿ ನನ್ನ ಮನಸ್ಸನ್ನು ತಲ್ಲಣಗೊಳಿಸಿ ಹಾಡೊಂದು ಗೀತೆಯನ್ನು. ಆಯ್ತು. ಮೋಸದಿಂದ ಪ್ರೀತಿ ಮಾಡಿ ತಿಳ್ಕೊಂಡೆ, ಆದ್ರೆ ಇನ್ನು ಆ ಸರವಸ್ತ್ರ ನನ್ನ ಹೆಸರಿಗೆ ಬಂದುಕೊಂಡು
ಆ ನರ್ಸ್ಗಳ ಮನೆ ಬಿಟ್ಟು ಹೊರಗಾಕೋದ.